ಕಳೆದ ಸಲ ನಂಜನಗೂಡು ಮೀಸಲು ಕ್ಷೇತ್ರದಲ್ಲಿ ಹರ್ಷವರ್ಧನ್ ಗೆದ್ದಿದ್ರು. ಕಳಲೆ ಕೇಶವಮೂರ್ತಿ ಅವರು 12,500 ಮತಗಳ ಅಂತರದಿಂದ ಸೋಲನ್ನು ಕಂಡಿದ್ರು. ನಾನು ಮಾತಾಡ್ತಾ ಇರೋದು 2018 ಬಗ್ಗೆ. 2013 ಹಿರಿಯರಾಗಿರುವ ಶ್ರೀನಿವಾಸ ಪ್ರಸಾದ್ ರವರು ಗೆದ್ದಿದ್ರು. ಅದಾದ ನಂತರದಲ್ಲಿ ರಾಜಕೀಯದ ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾಗಿದೆ. ಜೆ ಡಿ ಎಸ್ ಕೂಡ ಇದೆ, ಆದರೆ ಯಾವ ಪ್ರಾಬಲ್ಯವನ್ನು ಕೂಡ ತೋರಿಸುವುದಕ್ಕೆ ಸಾಧ್ಯ ಆಗಿಲ್ಲ. ನಿಂತ್ಕೊಳ್ತಾ ಇರುವ ಎಲ್ಲರೂ ಕೂಡ ಒಂದು 8,000, 6,000, 7,000, 12, 13, ಒಂದು 10,000 ಆನ್ ಅನ್ ಆವ್ರೇಜ್ ಮತಗಳನ್ನು ಪಡೆದುಕೊಂಡಿದ್ದಾರೆ. ಈ ಸಲ ಏನಾಗಬಹುದು, ಬನ್ನಿ ಕಾದು ನೋಡೋಣ. ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಸರ್ವೆ ಮೊದಲ ಕ್ಷೇತ್ರದ ಮತದಾನ ಅಂತ್ಯವಾಗಿದೆ. ಪವರ್ ಟಿವಿಯ ಚುನಾವಣಾ ಪೂರ್ವ ಸಮೀಕ್ಷೆಗೆ ಸಿಕ್ಕಾಪಟ್ಟೆ. ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸ್ಪಂದನೆ ವ್ಯಕ್ತವಾಗಿದೆ, ಬಹಳ ಉತ್ಸಾಹದಿಂದ ಜನ ಪಾಲ್ಗೊಂಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನತೆ ಕರೆ ಮಾಡಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ನಂಜನಗೂಡು ನಂಜುಂಡೇಶ್ವರನ ಸನ್ನಿಧಾನದ ಆಶೀರ್ವಾದ ಯಾರಿಗೆ ಸಿಗಬಹುದು ಅನ್ನೋ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ಆ ಪ್ರಶ್ನೆಗೆ ನೇರವಾದಂಥ ಉತ್ತರ ಮತ್ತು ಆ ಕುತೂಹಲಕ್ಕೆ ತೆರೆ ಇನ್ನೊಂದು 2-3 ನಿಮಿಷದಲ್ಲಿ ನಾನೇ ಎಳೆದು ಬಿಡ್ತೇನೆ. ನಂಜನಗೂಡು ಕ್ಷೇತ್ರದಲ್ಲಿ ಟ್ರೆಂಡ್ ಹೆಂಗಿದೆ, ಪಕ್ಷಗಳ ಪ್ರಾಬಲ್ಯ, ಪಕ್ಷಗಳ ಬಲಾಬಲ, ನೆಗೆಟಿವ್ಸ್, ಪಾಸಿಟಿವ್ಸ್ ಯಾವ ಥರ ಇದೆ, ಆ ಕ್ಷೇತ್ರದಲ್ಲಿ ಗೆದ್ದು ಬರುವ ನಂಜುಂಡೇಶ್ವರನ ಆಶೀರ್ವಾದ ಪಡೆದುಕೊಳ್ಳುವ ರಣಕಲಿ ಯಾರು? ಇವತ್ತು ಬೆಳಗ್ಗೆಯಿಂದ ಏನಾಯಿತು, ನಾವು ಫೋನ್ ಲೈನ್ಸ್ನ ಓಪನ್ ಮಾಡಿದ್ವಿ. ನಮ್ಮ ಪ್ರತಿನಿಧಿಗಳು, ನಮ್ಮ ಎಕ್ಸಿಕ್ಯೂಟಿವ್ಸ್ಗಳು ಸಾವಿರ ಸಂಖ್ಯೆಯಲ್ಲಿ ಕರೆಗಳನ್ನು ಸ್ವೀಕರಿಸಿದ್ರು. ತಮ್ಮ ನೆಚ್ಚಿನ ಪಕ್ಷಗಳ ಪರ ಬಿರುಸಿನಿಂದ ಮತದಾನ ಮಾಡಿದರು ಮತದಾರರು. ಮೈಸೂರು ಜಿಲ್ಲೆಯ ಅಸೆಂಬ್ಲಿ ಕ್ಷೇತ್ರದಲ್ಲಿ ನಂಜನಗೂಡು ಭಾಳ ಇಂಪಾರ್ಟೆಂಟ್ ಕ್ಷೇತ್ರಗಳಲ್ಲಿ ಒಂದು. ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷದ ನಡುವೆ ಮ್ಯಾಸಿವ್ ಫೈಟ್ ಇದೆ. 11,512 ಕರೆಗಳು ಬಂದವು ನಂಜನಗೂಡು ಕ್ಷೇತ್ರದ ಮತದಾರರು. ಪುರುಷ ಮತದಾರರು 10,880, ಮಹಿಳಾ ಮತದಾರರು 632, ಇತರರಿಗೆ ಒಟ್ಟು 188 ವೋಟ್ಗಳನ್ನು ನಂಜನಗೂಡು ಮತದಾರರು ಹಾಕಿದ್ದಾರೆ. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಒಟ್ಟು 2,872 ಮತಗಳು. ಅದರಲ್ಲಿ 2,698 ಜನ ಗಂಡಸರು ಹಾಕಿದ್ದಾರೆ, ಹೆಣ್ಣುಮಕ್ಕಳು 174 ಜನ ಹಾಕಿದ್ದಾರೆ. ಜಾತ್ಯತೀತ ಜನತಾದಳಕ್ಕೆ 1,042 ಮತಗಳನ್ನು ನಂಜನಗೂಡು ಮತದಾರರು ಹಾಕಿದ್ದಾರೆ. 992 ಗಂಡಸರು, 50 ಜನ ಹೆಣ್ಣುಮಕ್ಕಳು ಓಟ್ ಹಾಕಿದ್ದಾರೆ. ಕಾಂಗ್ರೆಸ್ಗೆ 7,410 ಮತಗಳನ್ನು ಮತದಾರರು ಹಾಕಿದ್ದಾರೆ. ಓ ಇಂಟ್ರೆಸ್ಟಿಂಗ್. ಕಾಂಗ್ರೆಸ್ಗೆ ಪುರುಷರು 7,024 ಜನ ಓಟ್ ಹಾಕಿದರೆ, ಹೆಣ್ಮಕ್ಕಳು ಒಂದಿಷ್ಟು ನೂರುಗಳ ಸಂಖ್ಯೆಯಲ್ಲಿ ಓಟ್ ಹಾಕಿದ್ದಾರೆ. ದಿಸ್ ಇಸ್ ಹ್ಯೂಜ್. ಏನು ಈ ಸಲ ಕಾಂಗ್ರೆಸ್ ಹವಾ ಇದ್ದಂಗೆ ಕಾಣಿಸ್ತಾ ಇದೆ. ನಮ್ಮ ವೋಟ್ ಶೇರಿಂಗ್ ಮತ್ತು ಈ ಸ್ಟ್ರೈಕ್ ರೇಟ್ ಗಮನಿಸಿದರೆ, ಸ್ಟ್ರೈಕ್ ರೇಟ್ 64% ಕಾಂಗ್ರೆಸ್ನದ್ದು, ಬಿಜೆಪಿಯದ್ದು 25%. ಜಾತ್ಯತೀತ ಜನತಾದಳ ತನ್ನ ಅಭ್ಯರ್ಥಿಯನ್ನು ನಿಲ್ಲಿಸೋದಿಲ್ವೋ ಬಟ್ ಗೊತ್ತಿಲ್ಲ, 9% ಬರ್ತದೆ ಅವರಿಗೆ ಅಂತ ಹೇಳ್ತಾ ಇದ್ದಾರೆ. ಸದ್ಯದ 11,000 ವೋಟ್ಗಳನ್ನು ಗಮನಿಸಿದ ಆಧಾರದಲ್ಲಿ, ಫೋನ್ ಲೈನ್ಗಳ ಆಧಾರದಲ್ಲಿ ಇನ್ನು ಬೇರೆಯವರು ಒಂದು 2% ವೋಟ್ಗಳನ್ನು ಪಡೆದುಕೊಳ್ಬೋದು ಅಂತ. ಆದರೆ ಬಹಳ ದೊಡ್ಡ ಮಟ್ಟದ ಫ್ಯಾಕ್ಟರ್ ಏನು ಅಂತಂದರೆ, ಆಡಳಿತ ವಿರೋಧಿ ಅಲೆಯನ್ನು ಎದುರಿಸ್ತಾ ಇದೆಯಾ ಹಾಗಾದರೆ ಬಿಜೆಪಿ ಅಂತ. ಭಾರತೀಯ ಜನತಾ ಪಕ್ಷದ ಪೈಪೋಟಿ ಇದೆ, ಆದರೆ 25% ಭಾರತೀಯ ಜನತಾ ಪಕ್ಷ, ಕಾಂಗ್ರೆಸ್ ಅಬೌಟ್ 64 to 65%. ದಟ್ ಈಸ್ ಹ್ಯೂಜ್, ಆಲ್ಮೋಸ್ಟ್ ನಿಮಗೆ 2 ಪಟ್ಟು ಜಾಸ್ತಿ. ಹಾಗಾಗಿ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇಂದಿನ ಮೊದಲ ಫಲಿತಾಂಶವನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೇವೆ. ನಂಜನಗೂಡು ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ. ನಮ್ಮ ವೋಟಿಂಗ್ ಲೈನ್ನ ಆಧಾರದಲ್ಲಿ ಮಾತಾಡ್ತಾ ಇದ್ದೀನಿ. 4,538 ಮತಗಳಷ್ಟು ಮುನ್ನಡೆಯನ್ನು ಪಡೆದುಕೊಂಡಿದೆ. ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ನಂತರದ ಸ್ಥಾನದಲ್ಲಿ ಬಿಜೆಪಿ ಇದೆ, ಅದಾದಮೇಲೆ ಆಬ್ವಿಯಸ್ಲಿ ಜೆ ಡಿ ಎಸ್ ಇದೆ. ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಫಲಿತಾಂಶ ನಿಮ್ಮ ಮುಂದೆ. ಸದ್ಯದ ಟ್ರೆಂಡ್ ಈಸ್ ಫಾರ್ ಕಾಂಗ್ರೆಸ್. ನಂಜನಗೂಡು ಕ್ಷೇತ್ರದಲ್ಲಿ ಕೈನ ಹಿಡಿತೀವಿ ನಾವು, ಕೈ ಬಿಡೋದಿಲ್ಲ ಅಂತ ಮತದಾರ ಪ್ರಭುವು ದೊಡ್ಡ ಮಟ್ಟದಲ್ಲಿ ಹೇಳ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಹರ್ಷವರ್ಧನ್ ಅವರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳು ಇದ್ದೇ ಇದ್ದಾವೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಆಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರು ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕದಲ್ಲಿದೆ. ಅವರೆಷ್ಟೇ ಇಲ್ಲ, ನಾವು ಕೆಳಗೆ ಬಿದ್ವಿ, ನಮ್ಮ ಮೀಸೆನೂ ಮಣ್ಣಾಗಲಿಲ್ಲ, ನಮ್ಮ ಮೂಗು ಮಣ್ಣಾಗಲಿಲ್ಲ ಅಂತಂದರೂ ಕೂಡ ಅಷ್ಟೇ ಖಂಡಿತ ಇದ್ದೇ ಇದೆ. ಕ್ಷೇತ್ರದಲ್ಲಿ ಮಹದೇವಪ್ಪನವರು, ಧ್ರುವನಾರಾಯಣ್ ಅವರ ನಡುವೆ ಪೈಪೋಟಿ ಇದೆ ದೊಡ್ಡ ಮಟ್ಟದಲ್ಲಿ. ಸದ್ಯದ ಟ್ರೆಂಡ್ನ ಪ್ರಕಾರ ನಂಜನಗೂಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟವಾದ ಮುನ್ನಡೆ. ಸೊ while I am looking at it, it almost seems like it is a winning situation for Congress. Let's go to the graphical representation of the moment. 25% BJP, Congress 64%, 9% JDS, ಇತರರು 2%. ಇದನ್ನು ಕಾಂಗ್ರೆಸ್ನವರಾಗಲಿ, ಬಿ ಜೆ ಪಿಯವರಾಗಲಿ, ಜೆ ಡಿ ಎಸ್ ಅವರಾಗಲಿ ಫೋಟೋ ತಗೊಂಡು ಇಟ್ಕೊಬೋದು, ಸೇವ್ ಮಾಡ್ಕೊಳ್ಬೋದು, ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡ್ಕೊಳ್ಬೋದು, ಫಾರ್ವರ್ಡ್ ಮಾಡ್ಕೊಳ್ಬೋದು, ಏನು ಬೇಕಾದರೂ ಕೂಡ ಮಾಡ್ಕೊಳ್ಬೋದು. ಕಾರಣ ಏನು ಅಂತಂದರೆ ಸದ್ಯದ ನಂಜನಗೂಡು ಕ್ಷೇತ್ರದ ಟ್ರೆಂಡ್ ಈ ರೀತಿ ಇದೆ. ಐ ಆಮ್ ವೆರಿ ಶ್ಯೂರ್ ಕಾಂಗ್ರೆಸ್ ವಿಲ್ ಟೇಕ್ ಇಟ್ ಮೋರ್ ಸ್ಪೋರ್ಟಿವ್ಲಿ ನಾವು ಆ್ಯಂಡ್ ಕಾಂಗ್ರೆಸ್ ವಿಲ್ ಫಾರ್ವರ್ಡ್ ದಿಸ್ ನಾವು ಮೋರ್ ಬಿಕಾಸ್ ದೇ ಗಾಟ್ ಅಬೌಟ್ 64%. ಮತ್ತೊಂದು ಕ್ಷೇತ್ರ, ಮತ್ತೊಂದು ಚುನಾವಣಾ ಪೂರ್ವ ಸಮೀಕ್ಷೆ, ಮತ್ತೊಂದು ಫಲಿತಾಂಶ, ಮತ್ತೊಂದು ರಣವೋಟ, ಮತ್ತೊಂದಿಷ್ಟು ರಣಕಲಿಗಳ ಕಾದಾಟ. ಮತ್ತೆ ಸಿಗೋಣ. ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.